ನಾವಿವತ್ತು ಒಂದು ವಾಟರ್ ಪ್ರೂಫ್ ಡ್ರೋನ್ ಬಗ್ಗೆ ತಿಳ್ಕೊಂತಾ ಇದ್ದೀವಿ. ನೀವೆಲ್ಲ ಡ್ರೋನ್ ಆಲ್ರೆಡಿ ಯೂಸ್ ಮಾಡಿರ್ತೀರಾ, ಬಟ್ ನಿಮ್ ಡ್ರೋನ್ ಏನಾದರೂ ಬೈ ಮಿಸ್ಟೇಕ್ ನೀರಲ್ಲಿ ಬಿದ್ದರೂ ಖಂಡಿತವಾಗ್ಲೂ ಅದು ಡ್ಯಾಮೇಜ್ ಆಗೋಗುತ್ತೆ. ನಾನು ಹೇಳ್ತಿರೋ ಈ ಡ್ರೋನಲ್ಲಿ ಖಂಡಿತವಾಗ್ಲೂ ಈ ರೀತಿ ಯಾವುದೇ ಒಂದು ಪ್ರಾಬ್ಲಮ್ ಆಗೋದೇ ಇಲ್ಲ. ಯಾಕೆ ಅಂತಂದರೆ ಇದೊಂದು ವಾಟರ್ ಪ್ರೂಫ್ ಡ್ರೋನ್ ಆಗಿರುತ್ತೆ. ಇದರಲ್ಲಿ IP67 ಒಂದು ವಾಟರ್ ರೆಸಿಸ್ಟೆಂಟ್ ಪ್ರೊಟೆಕ್ಷನ್ ಜೊತೆಗೆ ಈ ಡ್ರೋನ್ ನಿಮಗೆ ಸಿಗುತ್ತೆ. ಹಾಗೆ ಈ ಡ್ರೋನ್ನ ಬರೀ ಫ್ಲೈ ಮಾಡೋದಕ್ಕೆ ಮಾತ್ರ ಅಲ್ಲ, ಈ ಡ್ರೋನಲ್ಲಿ ನಿಮಗೆ ಸುಮಾರು ಫೀಲ್ಡ್ಸಲ್ಲಿ ಇದನ್ನು ಯೂಸ್ ಮಾಡ್ಬೋದು. ಅಂತಂದರೆ ಲ್ಯಾಂಡ್ ಮ್ಯಾಪಿಂಗ್ ಮಾಡೋದಕ್ಕೆ, ಸರ್ವೆಲೆನ್ಸ್ಗಾಗಿ ಅಥವಾ ಅಗ್ರಿಕಲ್ಚರ್, ಈ ರೀತಿ ಸುಮಾರು ಫೀಲ್ಡ್ಸಲ್ಲಿ ಈ ಡ್ರೋನ ನೀವು ಯೂಸ್ ಮಾಡ್ಕೋಬಹುದು. ಫನ್ ಜೊತೆಗೆ ಇದರ ಒಂದು ಯೂಸಸ್ ಕೂಡ ತುಂಬಾ ಜಾಸ್ತಿ ಇದೆ ಈ ಡ್ರೋನಲ್ಲಿ. ಹಾಗೆ ಈ ಡ್ರೋನ್ನ ರೇಂಜ್ ನೀವು ನೋಡಿದ್ರೆ ಅಪ್ ಟು 4 ಕಿಲೋಮೀಟರ್ ವರೆಗೂ ಈ ಡ್ರೋನ್ನ ನೀವು ಹಾರಿಸಬಹುದು. ಕೇಸ್ ನೀವೇನಾದರೂ ಸಮುದ್ರದ ಮಧ್ಯದಲ್ಲಿ ಫೋಟೋಸ್ ಅಥವಾ ವಿಡಿಯೋಸ್ನ ಶೂಟ್ ಮಾಡಬೇಕು ಅಂದ್ಕೊಂಡಿದ್ರೆ ಅಪ್ ಟು 4 ಕಿಲೋಮೀಟರ್ ವರೆಗೂ ಈ ಡ್ರೋನ್ನ ನೀವು ಕಳಿಸ್ಬೋದು. ಅದಾದಮೇಲೆ ನೀರಿನ ಮೇಲೆ ಇದನ್ನ ಲ್ಯಾಂಡ್ ಮಾಡಬಹುದು. ಇದು ನೀರಿನ ಮೇಲೇನೆ ತೇಲುತ್ತೆ, ಫ್ಲೋಟ್ ಆಗ್ತಾ ಇರುತ್ತೆ. ಆಗ ನೀವು ವಿಡಿಯೋಸ್ ಆಗಲಿ ಫೋಟೋಸ್ ಆಗಲಿ ತಗೋಬಹುದು. ನಿಮ್ಮ ಒಂದು ಫೋಟೋಸ್ ವಿಡಿಯೋಸ್ ತಗೊಂಡಿದ್ದಾದ್ಮೇಲೆ ಮತ್ತೆ ನಿಮ್ಮ ಡ್ರೋನ್ನ ನೀವು ಇರೋ ಕಡೆನೇ ಈಸಿಯಾಗಿ ಇದನ್ನ ಕರೆಸ್ಕೋಬಹುದು. ಈ ರೀತಿಯಾದಂಥ ಒಂದು ಯೂಸ್ಫುಲ್ ಆದಂಥ ಒಂದು ಆಪ್ಷನ್ ನಿಮ್ಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಬೇರೆ ಡ್ರೋನ್ಸ್ನ ನೀವು ಈ ರೀತಿ ಮಾಡೋದಕ್ಕಾಗಲ್ಲ. ಇನ್ ಕೇಸ್ ಏನಾದರೂ ನೀರಿನ ಮೇಲೆ ಲ್ಯಾಂಡ್ ಮಾಡಬೇಕು ಅಂತ ಏನಾದ್ರು ಟ್ರೈ ಮಾಡಿದ್ರೆ, ಇನ್ ಕೇಸ್ ನೀರಲ್ಲಿ ಬಿತ್ತು ಅಂತಂದರೆ ಅದಾದಮೇಲೆ ನೀರು ಅದನ್ನು ನೀವು ವಾಪಸ್ ತಗೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ, ಅದು ಮುಳುಗೋಗುತ್ತೆ. ಹಾಗೆ ವಾಟರ್ ಡ್ಯಾಮೇಜ್ ಕೂಡ ಆಗುತ್ತೆ, ಒಳಗಡೆ ಇರೋಂಥ ಕಾಂಪೋನೆಂಟ್ಸ್ ಎಲ್ಲನೂ ಡ್ಯಾಮೇಜ್ ಆಗುತ್ತೆ. ಬಟ್ ಈ ಡ್ರೋನಲ್ಲಿ ಈ ರೀತಿಯಾದಂಥ ಸಮಸ್ಯೆ ಬರೋದೇ ಇಲ್ಲ. ಹಾಗೆ ಇನ್ ಕೇಸ್ ಏನಾದರೂ ಮಳೆ ಬಂದಾಗ ಕೂಡ ಈಸಿಯಾಗಿ ಇದನ್ನು ಆರಿಸ್ಬೋದು. ಎಲ್ಲ ವೆದರ್ ಕಂಡೀಷನ್ಸಲ್ಲೂ ನಿಮ್ಗೆ ಇದು ಈ ಡ್ರೋನ್ ನಿಮಗೆ ಸಪೋರ್ಟ್ ಮಾಡುತ್ತೆ. ಇಷ್ಟೇ ಅಲ್ದಿರಾ, ಈ ಒಂದು ಡ್ರೋನಲ್ಲಿ ನಿಮಗೆ ಸುಮಾರು ಆಪ್ಷನ್ಸ್ ನೋಡೋದಕ್ಕೆ ಸಿಗುತ್ತೆ. ಅದರಲ್ಲಿ ನಿಮಗೆ ಹೆಡ್ಲೆಸ್ ಮೋಡ್, ಆಲ್ಟಿಟ್ಯೂಡ್ ಹೋಲ್ಡ್, ಜಿ ಸೆನ್ಸರ್, ಹಾಗೆ 3D ಫ್ಲಿಪ್. ಈ ರೀತಿಯಾಗಿ ಅವನಿಗೋಸ್ಕರನು ಈ ಡ್ರೋನ್ನ ಯೂಸ್ ಮಾಡ್ಬೋದು. ಹಾಗೆ ಕಮರ್ಷಿಯಲ್ ಆಗಿ ಕೂಡ ಈ ಡ್ರೋನ್ನ ಯೂಸ್ ಮಾಡ್ಬೋದು. ಇನ್ನು ಇದರ ಮೋಟರ್ ಬಗ್ಗೆ ನಾವು ನೋಡೋದಾದ್ರೆ, ಇದರಲ್ಲಿ ಬ್ರೆಸ್ಲೆಸ್ ಮೋಟರ್ಸ್ನ ಯೂಸ್ ಮಾಡಿದರೆ ತುಂಬ ಒಂದು ಪವರ್ಫುಲ್ ಮೋಟರ್ಸ್ ನಿಮ್ಗೆ ಇದರಲ್ಲಿ ನೋಡೋದಕ್ಕೆ ಸಿಗುತ್ತೆ. ಇನ್ನು ಬ್ಯಾಟ್ರಿ ಬಗ್ಗೆ ನೋಡಿದ್ರೆ, ಈ ಒಂದು ಡ್ರೋನಲ್ಲಿ ನಿಮಗೆ 6600 mAh ನ ಒಂದು ಬ್ಯಾಟ್ರಿ ಯೂಸ್ ಮಾಡಿದ್ದಾರೆ. ಇದರಲ್ಲಿ ನಿಮಗೆ ಅಪ್ ಟು 18 ಮಿನಿಟ್ಸ್ವರೆಗೂ ಫ್ಲೈ ಟೈಮ್ ನೋಡೋದಕ್ಕೆ ಸಿಗುತ್ತೆ. ಇದರ ಮೋಟರ್ಸ್ ತುಂಬ ಹೆವಿ ಇದೆ, ಅದರಿಂದ 6600 mAh ನ ಬ್ಯಾಟ್ರಿ ಯೂಸ್ ಮಾಡಿದರೂ ಕೂಡ ಈ ಒಂದು ಒಂದು ಡ್ರೋನ್ನ ಒಂದು ಹೆವಿ ಬಿಲ್ಡ್ ನೀವು ಈ ಡ್ರೋನ್ ನೋಡ್ಬೋದು. ಈ ಡ್ರೋನ್ ಬಂದು ಸಣ್ಣ ಡ್ರೋನ್ ಅಲ್ಲ, ಇದು ಒಂದು ಸ್ವಲ್ಪ ಹೆವಿ ಬಿಲ್ಡ್ ಡ್ರೋನ್ ಅಂತ ಹೇಳ್ಬೋದು. ಸೊ ಅದರಿಂದ ಇದರ ಪವರ್ ಕನ್ಸುಮ್ಷನ್ ಕೂಡ ಜಾಸ್ತಿ ಇದೆ. ಅಲ್ಗೂ ನಿಮಗೆ 18 ಮಿನಿಟ್ಸ್ನ ಒಂದು ಫ್ಲೈ ಟೈಮ್ ಬಂದು ನಿಜವಾಗ್ಲೂ ತುಂಬ ಯೂಸ್ಫುಲ್ ಆದಂಥ ಒಂದು ಫ್ಲೈ ಟೈಮ್ ಅಂತ ಹೇಳ್ಬೋದು. ಇದ್ರ ಜೊತೆಗೆ ನಿಮಗೆ ಎಕ್ಸ್ಟ್ರಾ ಬ್ಯಾಟ್ರೀಸು ಸಿಗುತ್ತೆ. ಸೊ ನೀವು ಅದಕ್ಕೆ ಎಕ್ಸ್ಟ್ರಾ ಪೇಮೆಂಟ್ ಮಾಡಬೇಕಾಗುತ್ತೆ. ಎಕ್ಸ್ಟ್ರಾ ಪೇಮೆಂಟ್ ಮಾಡಿದ್ರೆ ಎಕ್ಸ್ಟ್ರಾ ಬ್ಯಾಟ್ರಿ ಸಿಗುತ್ತೆ, ಆಗ ನಿಮ್ಮ ಒಂದು ಫ್ಲೈ ಟೈಮ್ನ ನೀವು ಇನ್ಕ್ರೀಸ್ ಮಾಡ್ಕೋಬಹುದು. ಈ ರೀತಿಯಾಗಿ ಈ ಡ್ರೋನ ಯೂಸ್ ಮಾಡ್ಬೋದು. ಸೊ ಫ್ರೆಂಡ್ಸ್, ನಿಮ್ಗೆ ಈ ಡ್ರೋನ್ ಇಷ್ಟ ಆಗಿದ್ರೆ ನೀವು ಇದನ್ನು ಪರ್ಚೇಸ್ ಮಾಡ್ಬೋದು. ಇದರ ಪ್ರೈಸ್ ಬಂದು 90,000 1 lakh ಮೇಲೆ ಇರುತ್ತೆ. ಡಿಪೆಂಡ್ಸ್ ಅಪಾನ್ ನೀವು ಯಾವ ರೀತಿಯಾದಂತ ಒಂದು ವೇರಿಯಂಟ್ನ ಸೆಲೆಕ್ಟ್ ಮಾಡ್ಕೊಂತೀರಾ ಅಂತ. ನೀವು ಡಿಸೈಡ್ ಮಾಡಿ ಯಾವ ರೀತಿ ವೇರಿಯಂಟ್ ನಿಮಗೆ ಬೇಕು ಅಂತ. ನೀವು ಸಿಂಗಲ್ ಬ್ಯಾಟ್ರಿನಲ್ಲೇ ಹ್ಯಾಪಿ ಆಗಿದ್ದೀರಾ ಅಂತ, ಸಿಂಗಲ್ ಬ್ಯಾಟ್ರಿನಲ್ಲೇ ಓಕೆ, ಇಲ್ಲ ಡಬಲ್ ಬ್ಯಾಟ್ರಿ ಟ್ರಿಪಲ್ ಬ್ಯಾಟ್ರಿ ಬೇಕು ಅಂತಂದ್ರೆ ಅದು ನೀವು ವೇರಿಯಂಟ್ಸ್ನ ಸೆಲೆಕ್ಟ್ ಮಾಡ್ಕೋಬಹುದು. ಈ ಇನ್ಫಾರ್ಮೇಶನ್ ನಿಮಗೆಲ್ಲ ಯೂಸ್ಫುಲ್ ಆಗಿದೆ ಅಂತ ನಾನು ಅನ್ಕೊಂತ ಇದ್ದೀನಿ. ನಿಮಗೂ ಹಾಗೆ ಅನ್ಸಿದ್ರೆ ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ, ಮರೀದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಇನ್ಫಾರ್ಮೇಶನ್ ಜೊತೆಗೆ ಇನ್ನೊಂದು ವಿಡಿಯೋದಲ್ಲಿ ನಾವು ನೋಡೋಣ. ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್, ಟೇಕ್ ಕೇರ್ ಆಫ್.